ಬೆಂಗಳೂರಿಗೆ ಮತ್ತೆ ಸ್ವಾಗತ. ಅಂಧರ ವಿಶ್ವಕಪ್ ಕ್ರಿಕೆಟ್ನ ಫೈನಲ್ಸ್ನಲ್ಲಿ ಭಾರತ ಜಯಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮೂವರು ಕನ್ನಡಿಗರನ್ನ ಇಂದು ನಗರದ ಸಮರ್ಥನಂ ಸಂಸ್ಥೆ ಸನ್ಮಾನಿಸಿತು. ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಕನ್ನಡಿಗರಾದ ಭಾರತ ಅಂಧರ ಕ್ರಿಕೆಟ್ ತಂಡದ ನಾಯಕ ಶೇಖರ್ ನಾಯಕ್, ಪ್ರಕಾಶ್ ಹಾಗೂ ವೀರೇಶ್ರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಆಂಧ್ರಪ್ರದೇಶದ ಮೂವರು ಹಾಗೂ ತಮಿಳುನಾಡಿನ ಒಬ್ಬ ಕ್ರಿಕೆಟಿಗರನ್ನ ಗೌರವಿಸಲಾಯಿತು. ಡಿಸೆಂಬರ್ 8ರಂದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದ್ದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ಎದುರು ಭಾರತದ ಅಂಧರ ತಂಡ ಭರ್ಜರಿ ಜಯಗಳಿಸಿತ್ತು. ಇನ್ನು ವಿಕಲಚೇತನರಿಗಾಗಿ ಇರುವ ಸಮರ್ಥನಂ ಸಂಸ್ಥೆ ಈ 7 ಆಟಗಾರರೊಂದಿಗೆ ಸೇರಿ ಇಂದು ವಿಶ್ವ ಅಂಗವಿಕಲರ ದಿನಾಚರಣೆ ಆಚರಿಸಿತು. ಮಿಸ್ ಸುಪ್ರಾ ನ್ಯಾಷನಲ್ ಸೌಂದರ್ಯ